ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿರ್ವಿಜ್ಞಾನ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಸ್ವಾಗತ. ಯಾವುದೇ ಕಾರ್ಯ ಪ್ರಾರಂಭದ ಪೂರ್ವದಲ್ಲಿ ಪಂಚಾಂಗ ಪಠಣ ಮಾಡುವುದು, ಗುರು ಹಿರಿಯರ ಸ್ಮರಣೆ ಮಾಡುವುದು, ಗಣಪತಿಯ ಪ್ರಾರ್ಥನೆಯೊಂದಿಗೆ ಕಾರ್ಯವನ್ನು ಪ್ರಾರಂಭಿಸಿದರೆ ಆ ದಿನದ ವಿಘ್ನಗಳೆಲ್ಲ ನಿವಾರಣೆಯಾಗುತ್ತದೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಅಥ ನವಗ್ರಹ ದೇವತಾಭ್ಯೋ ನಮಃ. ಮನುಷ್ಯನ ಮೇಲೆ ಗ್ರಹಗಳ ಪ್ರಭಾವ ಅತ್ಯಂತ ಬಲಾಢ್ಯವಾಗಿರುತ್ತದೆ. ಗ್ರಹಗಳ ಸ್ಥಿತಿಗತಿಗೆ ಮೇರೆಗೆ ಶುಭ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು, ಅಶುಭ ಸ್ಥಾನದಲ್ಲಿದ್ದರೆ ಅಶುಭ ಫಲವನ್ನು ನೀಡುತ್ತಾರೆ. ಗ್ರಹಗಳ ಸ್ಥಿತಿಗತಿಗೆ ತಕ್ಕಂತೆಯೇ ನಿಮಗೆ ನಿಮ್ಮ ರಾಶಿಯವರಿಗೆ ಫಲ ಸಿಕ್ಕರೂ ನಿಮ್ಮ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ, ನಿಮ್ಮ ಹಿಂದಿನ ಮತ್ತು ಇಂದಿನ ಕರ್ಮಗಳು ಶುಭಾಶುಭ ಫಲ ನಿರ್ಣಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದರಿಂದ ಎಲ್ಲರೂ ಒಳ್ಳೆಯ ಕರ್ಮಗಳನ್ನೇ ಮಾಡಿ, ಏನೇ ಕಷ್ಟ ಬಂದರೂ ಆ ಭಗವಂತನ ಆರಾಧನೆ ಮಾಡಿ, ಕುಲದೇವರ ಪ್ರಾರ್ಥನೆಯಿಂದ ನಿಮ್ಮ ಸಂಕಷ್ಟಗಳು ಖಂಡಿತವಾಗಿ ನಿವಾರಣೆಯಾಗುತ್ತದೆ. ಹಾಗಂತ ಮಾಟ ಮಂತ್ರ ವಶೀಕರಣ ಇತ್ಯಾದಿ ಜ್ಯೋತಿಷ್ಯದ ದುರ್ಬಳಕೆ ಮಾಡುವವರ ಬಗ್ಗೆ ಜಾಗೃತಿ ಇರಲಿ. ಈಗ ಮೇಷರಾಶಿಯ ಭವಿಷ್ಯ. ಮೇಷರಾಶಿ ಇದು ಅಗ್ನಿತತ್ವದ ರಾಶಿ. ಈ ರಾಶಿಯ ದಿಕ್ಕು ಪೂರ್ವ ದಿಕ್ಕು. ಇದಕ್ಕೆ ಮಂಗಳನು ಅಧಿಪತಿ. ಮಂಗಳ ಇಂದು 12ನೇ ಸ್ಥಾನದಲ್ಲಿದ್ದಾನೆ. 12ನೇ ಸ್ಥಾನವು ಕಷ್ಟ, ನಷ್ಟ, ದುಃಖ, ಕಾಲಾಗ್ರಹ ಇತ್ಯಾದಿ ಅನೇಕ ಅಶುಭ ಫಲ ನೀಡುವ ಸ್ಥಾನ. ಆದರೆ ಗುರು ಭಾಗ್ಯಸ್ಥಾನದಲ್ಲಿರುವುದರಿಂದ ಮತ್ತು ಚಂದ್ರನು ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿರುವುದರಿಂದ, ಅಂದರೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಇವತ್ತು ಚಂದ್ರ ಇದ್ದಾನೆ. ಪೂರ್ವಭಾದ್ರಪದ ನಕ್ಷತ್ರದ ಮೂರು ಪಾದಗಳು ಕುಂಭರಾಶಿಯಲ್ಲಿ ಇರುವುದರಿಂದ ಇದು ಮೇಷರಾಶಿಯವರಿಗೆ ಲಾಭ ಸ್ಥಾನವಾಗುತ್ತದೆ. ಲಾಭ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಶುಭ ಫಲವನ್ನೇ ನೀಡುತ್ತಾರೆ. ಅದರಲ್ಲಿಯೂ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮ್ಮ ಎಲ್ಲ ಅಶುಭತ್ವವನ್ನು ನಿವಾರಣೆ ಮಾಡುತ್ತಾನೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಇವತ್ತಿನ ಕಾರ್ಯಪ್ರವೃತ್ತರಾಗಿರಿ, ಶುಭವಾಗಲಿ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ಪೃಥ್ವಿ ತತ್ವದ ರಾಶಿ. ಇದು ಪ್ರಾಕ್ಟಿಕಲ್ ರಾಶಿ ಅಂತಾರೆ. ಭೂತತ್ವ. ಭೂತತ್ವ ಅಂದರೆ ದೇವಾದೇವಿ ವ್ಯವಹಾರಗಳು, ಸಿನಿಮಾ ಮತ್ತು ನಾಟಕ ಮತ್ತು ಕಲೆಯಲ್ಲಿ ಪ್ರವೃತ್ತರಾದಂಥವರು ಇತ್ಯಾದಿ ವ್ಯಕ್ತಿಗಳಿಗೆ ಇದು ಅತ್ಯಂತ ಕಾರಕ ರಾಶಿ. ಇವರು ದುಂದುಗಾರರಾದರೂ ಐಷಾರಾಮಿ ಜೀವನವನ್ನು ನಡೆಸಿದರೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರುತ್ತಾರೆ. ಆದರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಪಂಚಮದಲ್ಲಿ ನೀಚನಾಗಿದ್ದಾನೆ. ಮಕ್ಕಳ, ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಜಾಗೃತಿ ಇರಲಿ. ಮಂಗಳನು ಲಾಭ ಸ್ಥಾನದಲ್ಲಿ ಇರುವುದರಿಂದ ಅನೇಕ ತೊಂದರೆಯನ್ನು ನಿವಾರಣೆ ಮಾಡುತ್ತಾನೆ. ಆದರೂ ಅಷ್ಟಮ ಸ್ಥಾನದಲ್ಲಿ ಇರುವಂತಹ ಗುರು ನಿಮಗೆ ಆರೋಗ್ಯದ ಬಗ್ಗೆ ಕಿರುಕಿರಿಯನ್ನು, ಶುಗರ್ ಡಿಸೀಸ್ ಅಂದರೆ ಸೀಮೂತ್ರ ರೋಗವನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಲಕ್ಷ್ಮೀ ಆರಾಧನೆ ಮಾಡಿ ನೋಡಿ. ಶ್ರೀ ಚಕ್ರ ಆರಾಧನೆಯನ್ನು ಯಾರು ಮಾಡುತ್ತಾರೋ, ಶ್ರೀ ಎಂದರೆ ಸಂಪತ್ತು,
ಶುಕ್ರವಾರ ದೇವಿಗೆ ದೀಪ ಹಚ್ಚುವುದು, ದುರ್ಗಾ ಸಪ್ತಸತಿ ಪಾರಾಯಣ, ಶ್ರೀಚಕ್ರ ಪೂಜೆ ಮಾಡುವರಿಂದ ಶುಕ್ರನ ಅಶುಭತ್ವವು ನಿವಾರಣೆಯಾಗಿ ನೀವು ಶುಭ ಫಲವನ್ನೇ ಪಡೆಯುತ್ತೀರಿ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯ ಅಧಿಪತಿ ಬುಧ ಪಂಚಮದಲ್ಲಿದ್ದಾನೆ. ಪಂಚಮ ಸ್ಥಾನ ಕೀರ್ತಿ, ಬುದ್ಧಿ, ಜ್ಯೋತಿಷಿಗಳ ಮತ್ತು ಬುದ್ಧಿಜೀವಿಗಳ ರಾಶಿ. ನಿಮ್ಮ ತೀಕ್ಷ್ಣ ಬುದ್ಧಿಗೆ ಸ್ವಲ್ಪ ಅಷ್ಟಮದಲ್ಲಿರುವಂತಹ ಶನಿಯು ಅಡೆತಡೆಯನ್ನು ನೀಡುತ್ತಾನೆ. ಬಹಳ ವಿಳಂಬ ಉಂಟಾಗುತ್ತದೆ. ವಿಷ್ಣು ಸಹಸ್ರನಾಮ ಪಠನ ಮಾಡುವುದರಿಂದ ಮತ್ತು ಈಶ್ವರ ಆರಾಧನೆ ಮಾಡುವುದರಿಂದ ಈ ಮಿಥುನ ರಾಶಿಯವರು ಒಳ್ಳೆಯ ಫಲವನ್ನು ಪಡೆಯಬಹುದಾಗಿದೆ. ಮತ್ತು ಭಾಗ್ಯ ಸ್ಥಾನದಲ್ಲಿ ಇರುವಂತಹ ಗುರುವು ನಿಮ್ಮನ್ನು ಮುಂದೆ ಕಾಪಾಡುತ್ತಾನೆ. ಸಪ್ತಮದಲ್ಲಿ ಇರುವಂತಹ ಗುರುವು ನಿಮ್ಮನ್ನು ಕಾಪಾಡುತ್ತಾನೆ. ಮುಂದಿನ ರಾಶಿ ಕರ್ಕ. ಕರ್ಕ ರಾಶಿಯ ಅಧಿಪತಿ ಚಂದ್ರನು ಅಷ್ಟಮದಲ್ಲಿದ್ದಾನೆ. ಅಷ್ಟಮದಿಂದ ಅವನು ಮುಂದೆ ಭಾಗ್ಯಸ್ಥಾನಕ್ಕೆ ಹೋಗುತ್ತಾನೆ. ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಹೋಗುವವರಿಗೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಮನಕಾರಕ ಗ್ರಹ ಚಂದ್ರನು ಅಷ್ಟಮ ಸ್ಥಿತಿಯಲ್ಲಿರುವಾಗ ಮನಸ್ಸಿನ ಉದ್ವೇಗವನ್ನುಂಟು ಮಾಡುತ್ತಾನೆ. ಹಾಗಾಗಿ ಚಂದ್ರನ ದೋಷವನ್ನು ನಿವಾರಣೆಗಾಗಿ ಅಕ್ಕಿದಾನ, ದುರ್ಗಾ ಆರಾಧನೆ, ದೇವಿ ಸ್ತೋತ್ರ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಮೇ 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 ನಮೋ ನಮಃ, ಇದನ್ನು ಪ್ರತಿದಿನ 21 ಬಾರಿ ಪಠಿಸುವುದರಿಂದ ಚಂದ್ರನ ಅಶುಭತ್ವವು ನಿವಾರಣೆಯಾಗುತ್ತದೆ. ಜೊತೆಯಲ್ಲಿ ಶನಿ ಮತ್ತು ಗುರು ನಿಮಗೆ ಅಶುಭ ಸ್ಥಾನದಲ್ಲಿರುವುದರಿಂದ ನವಂಬರ್ 22ರವರೆಗೆ ನೀವು ಮಹತ್ವದ ಕಾರ್ಯವನ್ನು ಮುಂದಾಕುವುದೇ ಒಳ್ಳೆಯದು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿ ಅಧಿಪತಿ ರವಿ. ಇದಕ್ಕೆ ಅಗ್ನಿತತ್ವದ ರಾಶಿ, ಪೂರ್ವ ದಿಕ್ಕು, ಸ್ವಾಭಿಮಾನದ ರಾಶಿ. ಇದು ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ತೊಂದರೆಗಳು ಬಂದರೂ ಬೇರೆಯವರಿಗೆ ಬಗ್ಗದ ರಾಶಿ ಅಂತ ನಾವು ರಾಜಕೀಯ ಧುರಂಡರಿಗೆ ಈ ರಾಶಿಯವರಿಗೆ ಹೇಳುತ್ತೇವೆ. ಮಾಣಿಕ್ಯ ರತ್ನವನ್ನು ಧರಿಸುವುದರಿಂದ, ಈಶ್ವರ ಆರಾಧನೆ ಮಾಡುವುದರಿಂದ ತೃತೀಯ ಸ್ಥಾನದಲ್ಲಿ ಇರುವಂತಹ ನೀಚನಾದ ರವಿಯ ಅಶುಭತ್ವವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸಿಂಹರಾಶಿಯ ರಾಶಿಯಿಂದ ಚಂದ್ರನು ಸಪ್ತಮ ಸ್ಥಾನದಲ್ಲಿದ್ದಾನೆ. ಚಂದ್ರನು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ದೂರದ ಪ್ರಯಾಣ, ಯಾತ್ರೆ ಇತ್ಯಾದಿ ಅನುಕೂಲತೆ ಇದೆ. ಗುರುವು ಪಂಚಮ ಸ್ಥಾನದಲ್ಲಿ ಶುಭದೃಷ್ಟಿಯಲ್ಲಿ ಇರುವುದರಿಂದ ಕೀರ್ತಿ ಲಾಭ, ಮುಂದಿನ ಉನ್ನತ ಅಧಿಕಾರ ಲಾಭ, ಹೊಸ ಉದ್ಯೋಗ ಪ್ರಾರಂಭಿಸಲು ಇದು ಅನುಕೂಲವಾದ ಕಾಲವೆಂದು ಹೇಳಬಹುದು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯ ಅಧಿಪತಿ ಬುಧ. ಬುಧನು ಉತ್ತರ ದಿಕ್ಕಿಗೆ ಆಡಳಿತ, ಅಂದರೆ ಕುಬೇರ ಸ್ಥಾನ. ನಾವು ಮನೆಯನ್ನು ಅಷ್ಟದಿಕ್ಪಾಲಕರು, ಗ್ರಹಗಳು, ಪಂಚತತ್ವಗಳ ಆಧಾರದ ಮೇಲೆ ನಿರ್ಮಾಣ ಮಾಡಬೇಕು. ಆ ಮನೆಯಲ್ಲಿ ಒಂದೇ ರೀತಿಯ ಸಮಸ್ಯೆಗಳು, ಅಂದರೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಆರ್ಥಿಕ ತೊಂದರೆ ಅಥವಾ ಮನೆಯಲ್ಲಿ ಜಗಳ ಇತ್ಯಾದಿ ಅನೇಕ ತೊಂದರೆಗಳು ಕುಟುಂಬದ ಅನೇಕ ಸದಸ್ಯರಲ್ಲಿ ಇದ್ದರೆ ಆ ಮನೆಯಲ್ಲಿ ವಾಸ್ತುದೋಷ ಇದೆ ಎಂದು ತಿಳ್ಕೊಳ್ಳಬೇಕು. ಗ್ರಹದೋಷದಿಂದ ಬರುವಂಥ ತೊಂದರೆಗಳು, ವಾಸ್ತುದೋಷದಿಂದ ಬರುವಂಥ ತೊಂದರೆಗಳು, ಕರ್ಮಜನ್ಯದಿಂದ ಬರುವಂಥ ತೊಂದರೆಗಳು ಹಾಗೂ ಅನುವಂಶೀಯತೆಯಿಂದ ಬರುವಂಥ ತೊಂದರೆಗಳು, ಹೀಗೆ ತೊಂದರೆಗಳಿಗೆ ನಾನಾ ಕಾರಣಗಳಿರ್ತದೆ. ಮೊದಲು ನಿಮಗೆ ಯಾವ ದೋಷದಿಂದ ತೊಂದರೆ ಉಂಟಾಗಿದೆ, ಅದು ಯಾವ ಭಾವದ ಮೇಲೆ, ಅಂದರೆ ಆರೋಗ್ಯದ ಮೇಲೋ
आर्थिक स्थितिया मेलो संतान मेलो वैवाहिक संबंध मेलो अथवा उद्योग मेलो एनवंत दोषवन्न ज्योतिष शास्त्र सहायद निखर कंकबू दयमी ज्योतिष शास्त्र चेन्नागि अभ्यास इदु केवल बुद्धिवंतर ब्राह्मणर विद्ये अल्ल प्रतियोबरू शास्त्र कलियुव मत्तु कलिसुव अर्हते खंडितवागिदे आदरे वैज्ञानिक दृष्टिकोनदिंद ई शास्त्र अभ्यास माडिदरे ಜೀವನದಲ್ಲಿ ಬರುವಂತ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ಅಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿ ನೀಚನಾಗಿದ್ದಾನೆ. ರಾಶಿಯಲ್ಲಿಯೇ ಆತ್ಮಕಾರಕ ರವಿ ನೀಚನಾಗಿದ್ದಾನೆ. ನೋಡಿ, ಶುಕ್ರ ಪರಿವರ್ತನೆ ಯೋಗ ಮಾಡಿದ್ದಾನೆ. ಶುಕ್ರನ ಮನೆಯಲ್ಲಿ ಬುಧ, ಬುಧನ ಮನೆಯಲ್ಲಿ ಶುಕ್ರ. ಇದಕ್ಕೆ ಪರಿವರ್ತನ ಯೋಗ ಅನ್ನುತ್ತಾರೆ. ಆದರೆ ಪರಿವರ್ತನ ಯೋಗ ನೀಚ ಗ್ರಹದ ಜೊತೆಯಲ್ಲಿ ಆಗಿರುವುದರಿಂದ ಇದು ಅಷ್ಟೊಂದು ಶುಭ ಫಲವನ್ನು ಕೊಡುವುದಿಲ್ಲ. ದೇವಿಯ ಆರಾಧನೆ ಮಾಡಿ, ಅವರೇಕಾಳನ್ನು ದಾನ ಮಾಡಿ, ಶ್ರೀಚಕ್ರವನ್ನು ಆರಾಧಿಸಿ ಮತ್ತು ವಜ್ರವನ್ನು ಅಥವಾ ನೀಲವನ್ನು ನೀವು ಮಧ್ಯ ಬೆರಳಿನಲ್ಲಿ ಧರಿಸುವುದರಿಂದ ನಿಮ್ಮ ಶುಕ್ರನ ಮತ್ತು ರವಿಯ ಅಶುಭತ್ವವು ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ಜಲತತ್ವದ ರಾಶಿ. ಆದರೂ ಈ ರಾಶಿ ಅಧಿಪತಿ ಅಗ್ನಿತತ್ವದ ರಾಶಿಯಾದಂಥ ಮಂಗಳನು. ಸಾಮಾನ್ಯವಾಗಿ ದುಡುಕಿನ ಸ್ವಭಾವದವರಾಗಿರ್ತಾರೆ. ಬೇಗ ಸಿಟ್ಟು ಬಂದರೂ ಅದು ಬಹಳ ಕಾಲ ನಿಲ್ಲುವುದಿಲ್ಲ. ಅಂದರೆ ಈ ರಾಶಿಯವರಿಗೆ ಉದ್ಯೋಗ ವ್ಯವಹಾರದಲ್ಲಿ ಬಹಳ ಸಹನೆ ಅತ್ಯಂತ ಅವಶ್ಯಕ. ಸಹನೆಯಿಂದ ವರ್ತಿಸಿದರೆ ಧನಸ್ಥಾನದಲ್ಲಿ ಇರುವಂತಹ ಗುರು ಹಾಗೂ ಚತುರ್ಥದಲ್ಲಿ ತಾಯಿ ಸ್ಥಾನ, ಸುಖಸ್ಥಾನ, ಆಸ್ತಿ ಸ್ಥಾನ ಇವತ್ತು ಅತ್ಯಂತ ಒಳ್ಳೆಯ ಕಾಲ. ಈ ಕಾಲವನ್ನು ಸಹನೆಯಿಂದ ವರ್ತಿಸಿ ಮತ್ತು ರಾಶಿಯಲ್ಲಿ ಇರತಕ್ಕಂತಹ ಕೇತುವಿನ ದೋಷ ನಿವಾರಣೆಗಾಗಿ ಗಣಪತಿಯ ಆರಾಧನೆ ಮಾಡಿ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ. ಮುಂದಿನ ರಾಶಿ ಧನು. ಧನುರಾಶಿಯ ಅಧಿಪತಿ ಗುರು ರಾಶಿಯಲ್ಲೇ ಇದ್ದಾನೆ. ಸ್ಥಾನಭ್ರಷ್ಟಂ. ಸ್ಥಾನಭ್ರಷ್ಟವನ್ನು ರಾಶಿಯಲ್ಲಿ ಗ್ರಹಗಳು ಬಂದಾಗ, ಗುರು ಬಂದಾಗ ಮಾಡುತ್ತಾನೆ. ಆದರೂ ಗುರುವಿನ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಈ ರಾಶಿಯವರು ಒಳ್ಳೆಯ ಫಲವನ್ನೇ ಪಡೆಯುತ್ತೀರಿ. ಮತ್ತು ತೃತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ರಾಶಿಯಿಂದ 1, 3, 6, 7, 10, 11 ಸ್ಥಾನದಲ್ಲಿ ಚಂದ್ರನು ಒಳ್ಳೆಯ ಫಲವನ್ನೇ ಕೊಡುತ್ತಾನೆ. ಹಾಗಾಗಿ ಪ್ರವಾಸ, ಯಾತ್ರೆ, ಒಳ್ಳೆಯ ಸುವಾರ್ತೆ ಮತ್ತು ಸಹಕುಟುಂಬದವರಿಗೆ, ಸಹೋದ್ಯೋಗಿಗಳೊಂದಿಗೆ ಶುಭ ವಾರ್ತೆಯನ್ನು, ಸಂತೋಷವನ್ನು ಹಂಚಿಕೊಳ್ಳುವಂತಹ ದಿನ ಇವತ್ತು ಇದೆ. ಪುಷ್ಪರಾಗವನ್ನು ಧರಿಸಿರಿ ಮತ್ತು ಶನಿಯ ದ್ವಿತೀಯ ಸ್ಥಾನದಲ್ಲಿ ಇರುವ ಶನಿಯ ದೋಷ ನಿವಾರಣೆಗಾಗಿ ಹನುಮಾನ ಆಂಜನೇಯನ ಉಪಾಸನೆಯನ್ನು ಮಾಡಿರಿ. ಮುಂದಿನ ರಾಶಿ ಮಕರ. ಮಕರ ರಾಶಿ ಕರ್ಮಕಾರಕ ಶನಿಯ ರಾಶಿ. ಕರ್ಮಕಾರಕ ಶನಿಯು ನಿಮ್ಮ ರಾಶಿಯಲ್ಲಿಯೇ ಇದ್ದಾನೆ. ಶನಿಯು ಒಂದು ರಾಶಿಯಲ್ಲಿ ಬಂದರೆ 2.5 ವರ್ಷ ಅಂದರೆ 30 ತಿಂಗಳ ಕಾಲ ಇರುತ್ತಾನೆ. ಅವನ ರಾಶಿ, ಹಿಂದಿನ ರಾಶಿ, ಮುಂದಿನ ರಾಶಿ, ಈ 3 ರಾಶಿಗಳು ಸೇರಿ 7.5 ವರ್ಷ 7.5 ಶನಿ ಪೀಡೆ ಅಂತಾರೆ. ಆದರೆ 7.5 ಶನಿಯು ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಈ ವಿಷಯವನ್ನು ವೀಕ್ಷಕರೇ ಬಹಳ ಮುಖ್ಯವಾಗಿ ಗಮನಿಸಿ, ಯಾರ ಮೂಲ ಜಾತಕದಲ್ಲಿ ಶನಿಯು ಬಲಾಢ್ಯನಾಗಿರುತ್ತಾನೋ, ಸ್ವಕ್ಷೇತ್ರದಲ್ಲಿ ಇರುತ್ತಾನೋ, ಉಚ್ಚ ಸ್ಥಾನದಲ್ಲಿ ಇರುತ್ತಾನೋ, ಮಿತ್ರ ಸ್ಥಾನದಲ್ಲಿ ಇರುತ್ತಾನೋ, ಪೃಥ್ವಿ ಮತ್ತು ವಾಯುತತ್ವದ ರಾಶಿಯಲ್ಲಿ ಇರುತ್ತಾನೋ ಅವರಿಗೆ ಶುಭ ಫಲವನ್ನೇ ನೀಡುತ್ತಾನೆ. ಒಂದು ವೇಳೆ ವೈರಿ ರಾಶಿಯಲ್ಲಿದ್ದರೆ, ಅಗ್ನಿತತ್ವ ಜಲತತ್ವದ ರಾಶಿಯಲ್ಲಿದ್ದರೆ, ಅಶುಭ ಸ್ಥಾನದಲ್ಲಿದ್ದರೆ ಶನಿಯು ಅಶುಭ ಫಲವನ್ನು ಕೊಡುತ್ತಾನೆ. ಈ ಬಗ್ಗೆ
ವೀಕ್ಷಕರು ಶನಿಯು ಒಳ್ಳೆಯ ಫಲವನ್ನು ಕೊಡಬಲ್ಲನೆಂದು ತಿಳಿದುಕೊಂಡರೆ ಅವನ ಅಶುಭತ್ವವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯ ಅಧಿಪತಿಯು ಶನಿ. ಕುಂಭರಾಶಿಯ ಅಧಿಪತಿ ಶನಿಯು 12ನೇ ಸ್ಥಾನದಲ್ಲಿದ್ದಾನೆ, ಆದರೆ ಚಂದ್ರ ನಿಮ್ಮ ರಾಶಿಯಲ್ಲಿಯೇ ಇದ್ದಾನೆ. ಚಂದ್ರ ರಾಶಿಯಲ್ಲಿ ಇರುವಾಗ ಸಮೃದ್ಧಿಯನ್ನು ಕೊಡುತ್ತಾನೆ, ಆದರೆ ಶನಿಯು ವ್ಯಯಸ್ಥಾನದಲ್ಲಿದ್ದರೂ ಲಾಭ ಸ್ಥಾನದಲ್ಲಿರುವಂತಹ ಗುರು ನಿಮ್ಮನ್ನು ಕಾಯುತ್ತಾನೆ. ಹರ ಮುಂದಿದ್ದರೂ ಗುರು ಕಾಯುವ ಎನ್ನುವಂತಹ ಗಾದೆಯಂತೆ ನಿಮಗೆ ಗುರುವಿನ ಶುಭಗ್ರ ದೃಷ್ಟಿ, ಶುಭ ಸ್ಥಾನದ ಫಲ ಖಂಡಿತವಾಗಿ ಲಭ್ಯವಾಗುತ್ತದೆ. ವಿವಾಹ ಅವಿವಾಹಿತರು ಆದಷ್ಟು ನವಂಬರ್ 22ರವರೆಗಾಗಿ ನಿಮ್ಮ ವಿವಾಹ, ಗೃಹ ನಿರ್ಮಾಣ, ಹೊಸ ಉದ್ಯೋಗ ಪ್ರಾರಂಭ ಇತ್ಯಾದಿ ಶುಭ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸಿರಿ. ಮುಂದಿನ ರಾಶಿ ಮೀನ. ಮೀನ ಜಲತತ್ವದ ರಾಶಿ. ಹೇಗೆ ಮೀನು ವೈರಿಗಳನ್ನು ರಕ್ಷಣೆ ಮಾಡಿಕೊಳ್ಳಲು ನೀರಿನಲ್ಲಿ ಮುಳುಗಿಕೊಳ್ಳುತ್ತದೆಯೋ ಹಾಗೆ ಈ ರಾಶಿಯವರು ಯಾವತ್ತೂ ಶಾಂತ ಸ್ವಭಾವದವರಿರುತ್ತಾರೆ, ಏನನ್ನೂ ತಮ್ಮ ಮೇಲೆ ಎಳೆದುಕೊಳ್ಳುವುದಿಲ್ಲ. ಕಾಲು ಕೆರೆದು ಜಗಳ ಮಾಡುವ ಪ್ರವೃತ್ತಿ ಇವರಲ್ಲಿ ಖಂಡಿತವಾಗಿ ಇಲ್ಲ, ಆದರೆ ಜಗಳ ಮಾಡುವಂತಹ ಮಂಗಳನು ನಿಮ್ಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಬಹಳ ಸಹನೆಯಿಂದ ವರ್ತಿಸುವುದು ಮುಖ್ಯ. ಆದರೂ ಗುರುವು ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿರುವ ಅದು ಚಂದ್ರನು ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಇರುವುದರಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಚಂದ್ರನ ಅಂದರೆ ಅಕ್ಕಿದಾನ ಮುತ್ತನ್ನು ಧರಿಸುವುದು ಅಥವಾ ದಾನ ಮಾಡುವುದು, ವೃದ್ಧರ ಮಕ್ಕಳ ಸೇವೆ ಮಾಡುವುದು, ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡುವುದು ಇತ್ಯಾದಿ ಶುಭ ಕಾರ್ಯಗಳಿಂದ ನಿಮ್ಮ ಮಂಗಳನ ಅಶುಭತ್ವವು ನಿವಾರಣೆಯಾಗುತ್ತದೆ. ಧನ್ಯವಾದಗಳು. ಜ್ಯೋತಿಷ್ಯವನ್ನು ಒಳ್ಳೆಯ ಕಾರ್ಯಕ್ಕೆ, ಜೀವನದಲ್ಲಿ ಬರುವಂತಹ ಸಮಸ್ಯೆಗಳ ನಿವಾರಣೆಗಾಗಿ ಬಳಸಿ ಜ್ಯೋತಿರ್ವಿಜ್ಞಾನ ಸಂಸ್ಥೆ ಉಳಿಸಿ. ಧನ್ಯವಾದಗಳು.